ಆರಂಭದ ದಿನಗಳಲ್ಲಿ ನೋಡ್ತಾ ಇದ್ವಿ ಅಮಾನವೀಯವಾಗಿ ಅಂತ್ಯ ಸಂಸ್ಕಾರ ಪ್ರಕ್ರಿಯೆಯನ್ನು ನಡೆಸಲಾಗ್ತಾ ಇತ್ತು ಇದಿ ರಾಜ್ಯಾದ್ಯಂತ ತೀವ್ರವಾದಂತ ಆಕ್ರೋಶವು ಕೂಡ ವ್ಯಕ್ತವಾಗಿತ್ತು ಆ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿತ್ತು ಐಸಿಎಂಆರ್ ಮಾರ್ಗಸೂಚಿಯನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಬೇಕು ಅಂತ ಹೇಳಿ ಆದರೆ ಇನ್ನೂ ಕೂಡ ಆ ರೀತಿಯಾದಂತ ಒಂದಷ್ಟು ಘಟನೆಗಳು ಪದೇ ಪದೇ ರಿಪೀಟ್ ಆಗ್ತಾ ಇದ್ದಾವೆ ಸೋಂಕಿತರ ಶವ ಎಸೆಯುವಂತ ಸಂಸ್ಕಾರಕ್ಕೆ ಇನ್ನೂ ಕೂಡ ಬ್ರೇಕ್ ಬಿದ್ದ ಹಾಗೆ ಕಾಣಿಸ್ತಾನೆ ಇಲ್ಲ ಬೆಳಗಾವಿಯಲ್ಲಿ ಸೋಂಕಿತರ ಅಂತ್ಯಕ್ರಿಯೆಯನ್ನು ಬೇಕಾಬಿಟ್ಟಿಯಾಗಿ ಮನಸ್ಸಿಗೆ ಬಂದ ಹಾಗೆ ಮಾಡಲಾಗ್ತಾ ಇದೆ ಗುಂಡಿಯಲ್ಲಿ ಶವವನ್ನು ಎಸೆದಿದ್ದಾಯಿತು ಈಗ ಚಿತೆ ಮೇಲೂ ಕೂಡ ಅದೇ ಚಾಳಿಯನ್ನು ಮುಂದುವರಿಸಲಾಗಿದೆ ಶವ ಎಸೆದು ಅಮಾನವೀಯ ಅಂತ್ಯ ಸಂಸ್ಕಾರವನ್ನು ನಡೆಸಲಾಗಿದೆ ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು ನಗರದ ಮಧ್ಯಭಾಗದ ಸ್ಮಶಾನದಲ್ಲಿ ಸೋಂಕಿತರ ಅಂತ್ಯಕ್ರಿಯೆಯನ್ನು ಈ ರೀತಿಯಾಗಿ ನಡೆಸಲಾಗಿದೆ ಪಾಲಿಕೆಯ ಸದಾಶಿವನಗರ ಸ್ಮಶಾನದಲ್ಲಿ ಸಂಸ್ಕಾರವಿಲ್ಲದ ರೀತಿಯಲ್ಲಿ ಅಂತ್ಯಕ್ರಿಯೆಯನ್ನು ಇದೀಗ ಮಾಡಲಾಗಿದೆ ಮಹಾನಗರ ಪಾಲಿಕೆ ಸಿಬ್ಬಂದಿಯ ಅಮಾನವೀಯ ವರ್ತನೆಗೆ ಈಗಾಗಲೇ ಆಕ್ರೋಶ ವ್ಯಕ್ತವಾಗ್ತಿದೆ ಮೃತದೇಹಗಳನ್ನು ಚಿತೆ ಮೇಲೆ ಎಸೆದು ಬೇಕಾಬಿಟ್ಟಿಯಾಗಿ ಅಂತ್ಯಕ್ರಿಯೆಯನ್ನು ಇದೀಗ ನಡೆಸಿದ್ದಾರೆ ಪಾಲಿಕೆಯ ಸಿಬ್ಬಂದಿಯ ಅಮಾನವೀಯ ವರ್ತನೆಯ ದೃಶ್ಯ ಮೊಬೈಲ್ನಲ್ಲಿ ಇದೀಗ ಸೆರೆಯಾಗಿದೆ ಸ್ಮಶಾನದ ಅಕ್ಕಪಕ್ಕದಲ್ಲಿ ಮನೆಗಳಿದ್ರೂ ಕೂಡ ಹೊರಭಾಗದಲ್ಲೇ ಅಂತ್ಯಕ್ರಿಯೆಯನ್ನು ನಡೆಸಲಾಗಿದೆ ಓಕೆ ದೃಶ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಗಮನಿಸ್ತಾ ಇದ್ರಿ ಶವವನ್ನು ಆಂಬ್ಯುಲೆನ್ಸ್ ಮೂಲಕ ತೆಗೆದುಕೊಂಡು ಬರಲಾಗುತ್ತೆ ಸ್ಮಶಾನಕ್ಕೆ ಬರ್ತಾ ಇದ್ದ ಹಾಗೆ ಅಲ್ಲಿ ನಾಲ್ಕು ಜನ ಸಿಬ್ಬಂದಿ ಇರ್ತಾರೆ ಶವವನ್ನು ಎತ್ತಿ ಕೆಳಗಡೆ ಚಿತೆಯ ಮೇಲೆ ಬೇಕಾಬಿಟ್ಟಿಯಾಗಿ ಎಸಿತಾರೆ ಎರಡು ಶವಗಳನ್ನು ಕೂಡ ಅದೇ ರೀತಿಯಾಗಿ ಮಾಡ್ತಾರೆ ಐಸಿಎಂಆರ್ ಬಹಳ ಸ್ಪಷ್ಟವಾಗಿ ಮಾರ್ಗಸೂಚಿಯನ್ನು ಹೊರಡಿಸಿದೆ ಬಹಳ ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿದ್ದೆ ಮನುಷ್ಯ ಬದುಕಿದ್ದಂಥ ಸಂದರ್ಭದಲ್ಲಿ ನಾವು ರೆಸ್ಪೆಕ್ಟ್ ಮಾಡ್ತೀವೋ ಇಲ್ಲವೋ ಗೊತ್ತಿಲ್ಲ ಆದರೆ ಆತ ಸತ್ತಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಸಂಸ್ಕಾರಯುತವಾಗಿ ನಾವು ಶವ ಸಂಸ್ಕಾರವನ್ನು ಮಾಡಬೇಕಾಗತ್ತೆ ಒಂದು ಅಟ್ಲೀಸ್ಟ್ ಗೌರವವನ್ನಾದರೂ ಕೂಡ ಕೊಡಬೇಕಾಗತ್ತೆ ಅಂಥೇಳಿ ಬಟ್ ಹಾಗೆ ಕೊಟ್ಟ ಹಾಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಆ ಶವವನ್ನು ನೀಟಾಗಿ ಎತ್ತಿ ಚಿತೆ ಮೇಲೆ ಮಲಗಿಸುವಂಥ ಕೆಲಸವನ್ನು ಮಾಡಬೇಕಿತ್ತು ಇವರು ಬಟ್ ಬೇಕಾಬಿಟ್ಟಿಯಾಗಿ ಯಾರದೋ ಶವ ಬೇಕಾಬಿಟ್ಟಿಯಾಗಿ ಚಿತೆ ಮೇಲೆ ಎಸಿತಾ ಇದ್ದಾರೆ ಈ ಕುರಿತಂತೆ ಮಾತಾಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಅಣ್ಣಪ್ಪ ಬಾರ್ಕಿ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಅಣ್ಣಪ್ಪ ಬಾರ್ಕಿ ಗಮನಿಸ್ತಾ ಇದ್ವಿ ಬಳ್ಳಾರಿ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಈ ಹಿಂದೆ ಗುಂಡಿ ಒಳಗಡೆ ಬೇಕಾಬಿಟ್ಟಿಯಾಗಿ ಶವವನ್ನು ಎಸಿತಾ ಇದ್ರು ಇಡೀ ರಾಜ್ಯಾದ್ಯಂತ ತೀವ್ರವಾದಂಥ ಆಕ್ರೋಶ ವ್ಯಕ್ತವಾಗಿತ್ತು ಇದೀಗ ಮತ್ತೊಮ್ಮೆ ಅದೇ ರೀತಿಯಾದಂಥ ಘಟನೆ ನಡೆದಿದೆ ಯಾವಾಗ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳೋದು ಅಂತ ಸುಬ್ರಹ್ಮಣ್ಯ ಇದು ನಿಜವಾಗ್ಲೂ ಖಂಡಿತವಾಗ್ಲೂ ಮಾನವ ಸಮಾಜವೇ ತಲೆ ಯಾವುದೇ ವ್ಯಕ್ತಿ ಜೀವಿತಾವಧಿಯಲ್ಲಿ ಯಾವ ರೀತಿ ಗೌರವ ಓಕೆ ಅಣ್ಣಪ್ಪ ಮಾರ್ಕಿ ಒಂದ್ ಸೆಕೆಂಡ್ ಹಾಗೆ ಹೊಳದರಿ ಇದೀಗ ನಮ್ಮ ಜೊತೆಗೆ ಡಿ ಎಚ್ ಓ ಜಾಯ್ನ್ ಆಗ್ತಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಗಮನಕ್ಕೆ ಬಂತು ಅಂದ್ಕೊಳ್ತೀನಿ ಈ ವಿಚಾರ ಓಕೆ ಏನ್ ಹೇಳ್ತೀರಿ ಸರ್ ಈ ರೀತಿಯಾಗಿ ಪದೇ ಪದೇ ಇಂತಹ ಘಟನೆಗಳು ನಡೀತಾನೆ ಇದ್ದಾವೆ
ಪದೇ ಪದೇ ಅದು ನನ್ನ ಘಟನೆಗಳು ಬಂದು ಈ ತರ ಆಗಿರೋದು ಇದು ಫಸ್ಟ್ ಟೈಮ್. ಇನ್ಫ್ಯಾಕ್ಟ್ ಕಾರ್ಪೊರೇಷನ್ ಅವರೆಲ್ಲನೂ ಬಾಡಿ ಡಿಸ್ಟ್ರಿಬ್ಯೂಟ್ ಏನು ಫಂಡ್ರಲ್ ಮಾಡ್ತಾ ಇರೋದು ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇದ್ದಾರೆ. ಒಬ್ಬರು ಅಧಿಕಾರಿನೇ ಅದಕ್ಕೆ ನೇಮಿಸಿದ್ದಾರೆ. ಸೊ ಅವರು ಮಾಡ್ತಾ ಇದ್ದಾರೆ. ಓಕೆ ಸರ್, ಅದೇ ವಿಚಾರ ಏನಪ್ಪ ಅಂದ್ರೆ ನೀವು ಆ ವಿಜುವಲ್ಸ್ ನೋಡಿದ್ದಿರಲ್ಲೋ ಗೊತ್ತಿಲ್ಲ, ಆಂಬ್ಯುಲೆನ್ಸ್ನಲ್ಲಿ ಶವವನ್ನು ತೆಗೆದುಕೊಂಡು ಬರ್ತಾರೆ ಸ್ಮಶಾನಕ್ಕೆ, ಶವವನ್ನು ತೆಗೆದುಕೊಂಡು ಬಂದು ಅಲ್ಲಿದ್ದಂಥ ನಾಲ್ಕು ಸಿಬ್ಬಂದಿ ಚಿತೆ ಮೇಲೆ ಹಾಗೆ ಎಸ್ತು ಹೋಗಿಬಿಡ್ತಾರೆ. ನಾವು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಿರ್ತೀವಿ, ಸಂಸ್ಕಾರಯುತವಾಗಿ ಅಂತ್ಯ ಸಂಸ್ಕಾರವನ್ನು ನಡೆಸಬೇಕು ಅಂತ ಹೇಳಿ, ಬಟ್ ಅದು ಯಾವುದು ಕೂಡ ಇವರು ಗಮನಕ್ಕಿದ್ದ ಹಾಗೆಯೂ ಕೂಡ ಕಾಣಿಸ್ತಾ ಇಲ್ಲ. ಓಕೆ, ನೋಡಿದ್ರಾ? ನಾನು ನೋಡ್ತೀನಿ, ಆ ವಿಚಾರವಾಗಿ ನೋಡ್ತೀನಿ. ಫುಟೇಜ್ ಇನ್ನ ನೋಡಿಲ್ವಾ ನೀವು? ಓಕೆ, ನೋಡಿಲ್ಲ ನೋಡಿಲ್ಲ, ನಂಗೆ ನೋಡೋಕ್ಕಾಗಿಲ್ಲ, ಈ ಆಫೀಸ್ ಅಲ್ಲಿ ಇದ್ದೆ. ಅವರೆಲ್ಲ ನಾಲ್ಕು ಜನ ಪಾಲಿಕೆ ಸಿಬ್ಬಂದಿನ ಹೇಗೆ ಅಲ್ಲಿ ಅಂತ್ಯ ಸಂಸ್ಕಾರ ನಡೆಸಲ್ಲ? ಪಾಲಿಕೆ ಸಿಬ್ಬಂದಿ ಅವರೇ ಅದನ್ನ ನೆರವೇರಿಸೋದು, ಅದ್ರ ಜೊತೆಗೆ ಅವ್ರ ಪೇಷಂಟ್ ರಿಲೇಟಿವ್ಸ್ ಇರ್ತಾರೆ. ಬಟ್ ಅವ್ರಿಗೇನು ಮುಟ್ಲಿಕ್ಕೆ ಬರಲ್ಲ, ನಾವು ಪಾಲಿಕೆ ಸಿಬ್ಬಂದಿ ಅವರನ್ನೇ ಪಿಪಿ ಕಿಟ್ ಗಳನ್ನ ಹಾಕೊಂಡು ಮ್ಯಾನೇಜ್ ಮಾಡಿ ನೋಡ್ತಾರೆ. ಸರಿ, ಮತ್ತೊಮ್ಮೆ ಅದ್ ಹೇಳ್ತೀನಿ, ನಿಮ್ ಗಮನಕ್ಕೆ ಬಂದಿಲ್ಲ ಅಂತ ನೀವು ಹೇಳ್ತಾ ಇದ್ರೆ ದಯವಿಟ್ಟು ಆ ಫುಟೇಜ್ ಅನ್ನ ನೋಡಿ, ನಿಮ್ಗೂ ಕೂಡ ಗೊತ್ತಾಗುತ್ತೆ. ತೆಗೆದುಕೊಂಡು ಬರ್ತಾರೆ ಆಂಬ್ಯುಲೆನ್ಸ್, ತೆಗೆದುಕೊಂಡು ಬಂದು ಚಿತೆ ಮೇಲೆ ಹಾಗೆ ಎಷ್ಟು ಹೋಗ್ಬಿಡ್ತಾರೆ. ಅದ ಅಲ್ಲ ಅಲ್ಲ, ಆ ತರನೂ ಆಗುದಲ್ಲ. ಫಸ್ಟ್ ಆಯಾ ಕುಟುಂಬದ ಒಂದು ಧಾರ್ಮಿಕ ಇದ್ರ ಪ್ರಕಾರ ಅವರು ಅಲ್ಲಲ್ಲ, ನಾನು ಸಂಸ್ಕಾರ ಇದು ಬಗ್ಗೆ ಹೇಳ್ತಾ ಇಲ್ಲ, ಚಿತೆಯಲ್ಲೋ ಅಥವಾ ಗುಂಡಿಯಲ್ಲಿ ಹಾಕಿ ಮುಚ್ಚೋದು ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ಬಟ್ ಕನಿಷ್ಠ ಒಂದು ಗೌರವಯುತವಾಗಿ ತೆಗೆದುಕೊಂಡು ಬಂದು ಶವವನ್ನ ಚಿತೆ ಮೇಲೆ ಮಲಗಿಸ್ಬೇಕು ತಾನೆ. ಬಟ್ ಇವ್ರು ಹಾಗೆ ಮಾಡ್ತಾ ಇಲ್ಲ. ನೀವು ಫೋಟೋಸ್ ನೋಡಿಲ್ಲ, ಸೊ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಸರ್ ನೀವು. ಮೊದಲು ಫೋಟೋಸ್ ಅನ್ನು ಗಮನಿಸಿ, ಆಮೇಲೆ ದಯವಿಟ್ಟು ಅವ್ರ ವಿರುದ್ಧ ನೀವು ಕ್ರಮ ತೆಗೆದುಕೊಳ್ಬೇಕು. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಡಿ ಎಚ್ ಓ ಮಾತಾಡ್ತಾ ಇದ್ರು, ಸದ್ಯಕ್ಕೆ ಅವರ ಗಮನಕ್ಕೆ ಬಂದಿಲ್ಲ ಈ ವಿಚಾರ. ನಾವು ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ಸಂಸ್ಕಾರವನ್ನು ನಡೆಸ್ತಾ ಇದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ. ಒಂದು ದೃಶ್ಯ ಇದು ಬಳ್ಳಾರಿದು. ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಒಂದೇ ಗುಂಡಿಗೆ ನಾಲ್ಕೈದು ಶವಗಳನ್ನು ತೆಗೆದುಕೊಂಡು ಬಂದು ಒಂದರ ಮೇಲೊಂದರಂತೆ ಎಸ್ತು ಹೋಗ್ಬಿಡ್ತಾರೆ. ಇದು ಬೆಳಗಾವಿಯಲ್ಲಿ, ಇಲ್ಲಿ ಗುಂಡಿಯಲ್ಲಿ ಹಾಕಿ ಮುಚ್ಚುತ್ತಾ ಇಲ್ಲ, ಅದರ ಬದಲಾಗಿ ಚಿತೆ ಮೇಲಿಟ್ಟು ಈ ರೀತಿಯಾಗಿ ಅಗ್ನಿಯನ್ನು ಹಾಕುವ ಮೂಲಕ ಅಂತ್ಯ ಸಂಸ್ಕಾರವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಒಂದು ಸಂಸ್ಕಾರದ ಪ್ರಕಾರ ಏನು ಮಾಡಬೇಕು ಅಂದರೆ, ಅವ್ರ ಶವವನ್ನು ತೆಗೆದುಕೊಂಡು ಬಂದು ಆ ಚಿತೆ ಮೇಲೆ ಸರಿಯಾದ ರೀತಿಯಲ್ಲಿ ಮಲಗಿಸ್ಬೇಕಾಗತ್ತೆ. ಈ ರೀತಿಯಾಗಿ ಒಂದು ಕನಿಷ್ಠ ಗೌರವನಾದರೂ ಕೂಡ ಕೊಡಬೇಕಾಗತ್ತೆ. ಬಟ್ ಇವರು ಆ ರೀತಿಯಾಗಿ ಮಾಡ್ತಾ ಇಲ್ಲ. ಅಲ್ಲಿ ಗಮನಿಸ್ತಾ ಇರಬಹುದು ನೀವು, ದೃಶ್ಯಾವಳಿಗಳಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಶವವನ್ನು ತೆಗೆದುಕೊಂಡು ಬರ್ತಾರೆ, ಹಾಗೆ ಚಿತೆ ಮೇಲೆ ಎಸ್ತು ಹೋಗ್ಬಿಡ್ತಾರೆ. ಇವರಿಗೇನು ಯಾರ್ದೋ ಕುಟುಂಬದವರು, ಯಾರ್ದೋ ಶವ, ಇವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಓಕೆ, ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರುವಂಥ ಕೆಲಸವನ್ನು ಮಾಡ್ತಿದ್ದೀವಿ, ಬಟ್ ಜಿಲ್ಲಾಧಿಕಾರಿಗಳು ಕಾಲನ್ನು ರಿಸೀವ್ ಮಾಡ್ತಾ ಇಲ್ಲ. ಸದ್ಯಕ್ಕೆ ಡಿ ಎಚ್ ಓ ಗಮನಕ್ಕೆ ತಂದಿದ್ದೇವೆ, ಕ್ರಮವನ್ನು ತೆಗೆದುಕೊಳ್ಳುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿವರೆಗೆ ನನ್ನ ಗಮನಕ್ಕೆ ಬಂದಿಲ್ಲ. ಸದ್ಯ ಆ ಫೂಟೇಜನ್ನು ಕೂಡ ನಾನು ಗಮನಿಸ್ತೀನಿ, ತದನಂತರ ಕ್ರಮವನ್ನು ತೆಗೆದುಕೊಳ್ತೀನಿ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂಥೇಳಿ. ಕನಿಷ್ಠ ಗೌರವನಾದರೂ ಕೂಡ ಕೊಡಬೇಕಾಗತ್ತೆ. ಅವ್ರ ಫ್ಯಾಮಿಲಿಯವರು ಇಂಥ ದೃಶ್ಯಾವಳಿಗಳು ನೋಡ್ತಾ ಇದ್ರೆ ಹೇಗೆ ಅನಿಸ್ಬೇಡ ಅವರಿಗೆ? ಓಕೆ, ಶಾಸಕರ ಗಮನಕ್ಕೂ ತರುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಶಾಸಕರಿಗೂ ಕೂಡ ಫೋನ್ ಕನೆಕ್ಟ್ ಆಗ್ತಾ ಇಲ್ಲ. ನೋಡೋಣ ಎಲ್ಲಿವರೆಗೆ ಹೋಗುತ್ತೆ ಈ ವಿಚಾರ, ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ತಾರೆ ಅಂಥೇಳಿ. ನಮ್ಮ ಆಶಯ ಇಷ್ಟೇ, ಇಂತಹ ಘಟನೆಗಳು ಪದೇ ಪದೇ ರಿಪೀಟ್ ಆಗಬಾರ್ದು ಅಂಥೇಳಿ. ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಾರೆ, ಸರಿಯಾದ ರೀತಿಯಲ್ಲಿ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದರೆ ಹೇಗೆ ಅಂಥೇಳಿ. ಈಗಾಗಲೇ ICMR ಬಹಳ ಸ್ಪಷ್ಟವಾಗಿ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಸಂಸ್ಕಾರಯುತವಾಗಿ ನೀವು ಅಂತ್ಯ ಸಂಸ್ಕಾರವನ್ನು ಮಾಡಬೇಕಾಗತ್ತೆ. ಅವರವರ ಭಾವನೆಗಳಿಗೆ ಬೆಲೆ ಕೊಟ್ಟು ಯಾರ ಭಾವನೆಗಳಿಗೂ ಕೂಡ ಧಕ್ಕೆ ತರುವಂಥ ಕೆಲಸವನ್ನು ಮಾಡಬೇಡಿ ಅಂಥೇಳಿ. ಬಟ್ ಇವರು ಮಾತ್ರ ಆ ಮಾತನ್ನು ಸರಿಯಾದ ರೀತಿಯಲ್ಲಿ ಆಲಿಸುವ ಹಾಗೆ ಕಾಣಿಸ್ತಾ ಇಲ್ಲ. ಅದು ಯಾವುದಕ್ಕೂ ಕೂಡ ಗಮನವನ್ನು ಕೊಟ್ಟ ಹಾಗೆಯೂ ಕೂಡ ಕಾಣಿಸ್ತಾ ಇಲ್ಲ. ಪದೇ ಪದೇ ಅಂತಹ ಕೆಲಸಗಳನ್ನು ರಿಪೀಟ್ ಮಾಡ್ತಾನೆ ಇದ್ದಾರೆ. ನಾನು ಇವಾಗಲೇ ಒಂದು ಮಾತನ್ನು ಹೇಳ್ತಾ ಇದ್ದೆ, ಅವರ ಕುಟುಂಬದವರು ಈ ದೃಶ್ಯಾವಳಿಗಳನ್ನು ನೋಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಘಾಸಿ ಆಗಬೇಡ ಅಂಥೇಳಿ ಅವ್ರು ಅಂದ್ಕೊಂಡಿರ್ತಾರೆ. ಒಂದಷ್ಟು ಸಂಸ್ಕಾರಯುತವಾಗಿ ಆದರೂ ನಾವು ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತೇಳಿ ಒಂದು ಈಗಾಗಲೇ ಸಾವನ್ನಪ್ಪಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದುಃಖಿತರಾಗಿರ್ತಾರೆ. ಈ ರೀತಿಯಾದಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಅವರ ದುಃಖ ಡಬಲ್ ಆಗುತ್ತೆ. ಓಕೆ, ಮತ್ತೊಮ್ಮೆ ನಮ್ಮ ಕರೆಸ್ಪಾಂಡೆಂಟ್ ಅಣ್ಣಪ್ಪ ಬಾರ್ಕಿ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಣ್ಣಪ್ಪ ಬಾರ್ಕಿ, ಯಾವಾಗ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳೋದು ಅಂತ?
ನಿಜವಾಗ್ಲೂ ಸುಬ್ರಹ್ಮಣ್ಯ ಇವರಿಗೆಲ್ಲ ಬುದ್ಧಿ ಬರೋದು ಯಾವಾಗ ಅಂತ ಹೇಳಿ ಗೊತ್ತಾಗ್ತಿಲ್ಲ. ಇದೊಂದೇ ಪ್ರಕರಣಗಳ ರಾಜ್ಯಾದ್ಯಂತ ಈ ಕೋವಿಡ್ ಪ್ರಕರಣದಲ್ಲಿ ಡೆತ್ ಆದಂತವರನ್ನ ಇದೇ ರೀತಿಯಾಗಿ ಅಮಾನವೀಯವಾಗಿ ನಡೆಸ್ಕೊತಾರೆ. ಕನಿಷ್ಠವಾದಂತ ಆ ಗೌರವವನ್ನ ಒಂದು ಶವಕ್ಕೆ ಏನು ಕೊಡ್ಬೇಕಲ್ಲ ಅದು ಜೀವಂತವಾಗಿ ಜೀವತಾವಧಿಯಲ್ಲಿ ಅವ್ರಿಗೆ ಏನು ಗೌರವ ಕೊಡ್ತೀವಿಲ್ಲ ಗೊತ್ತಿಲ್ಲ, ಮರಣಾನಂತರ ಅವ್ರಿಗೆ ಕನಿಷ್ಠವಾದ ಗೌರವವನ್ನು ಕೊಡ್ತಿಲ್ಲ. ಈಗ ನಾವು ಈಗ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ರು ಅವ್ರು ಕಾಲ್ ರಿಶ್ಯೂ ಮಾಡಲ್ಲ, ಸ್ಥಳೀಯ ಶಾಸಕರಿಗೆ ಕರೆ ಮಾಡಿದ್ರು ಕರೆ ರಿಶ್ಯೂ ಮಾಡಲ್ಲ, ಜೊತೆಗೆ ಡಿಎಚ್ಒ ಕೊಡದು ನನ್ನ ಗಮನಕ್ಕೆ ಬಂದಿಲ್ಲ ಅಂತ. ಇವ್ರಿಗೆ ಗಮನಕ್ಕೆ ಇದ್ದೂ ಕೂಡ ಯಾವುದೇ ರೀತಿಯಾದಂತ ಕ್ರಮ ತೆಗೆದುಕೊಳ್ಳಲು ಆಗ್ತಾ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಮಾನವ ಸಮಾಜ ತಲೆ ತಗ್ಗಿಸುವಂತ ಕೆಲಸ ಆಗಿದೆ ಅಂತ ಹೇಳ್ಬೋದು. ಇನ್ನು ಮುಂದಾದ್ರೂ ಇವರು ಎಚ್ಚೆತ್ತುಕೊಂಡು ಕನಿಷ್ಠ ಗೌರವ ಒಂದು ಶವಕ್ಕೆ ಕನಿಷ್ಠ ಗೌರವವನ್ನಾದ್ರೂ ಕೊಡುವುದನ್ನ ಕಲಿತುಕೊಳ್ಳಬೇಕು. ಏನಾದ್ರೂ ಈ ದೃಶ್ಯಾವಳಿಗಳನ್ನ ಮೃತ ಕುಟುಂಬಸ್ಥರು ನೋಡಿದ್ರೆ ಅವರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ, ಅವರ ಮನಸ್ಸಿಗೆ ಎಷ್ಟು ಹರ್ಟ್ ಆಗುತ್ತೆ ಅನ್ನುವಂಥದ್ದನ್ನ ಇವರು ಗಮನಿಸಬೇಕು. ಇನ್ನು ಮುಂದಾದ್ರೂ ಅಟ್ಲೀಸ್ಟ್ ಕೊರೋನಾ ಪೇಷಂಟ್ ಗಳಿಗೆ ಡೆತ್ ಆದಂತವ್ರಿಗೆ ಕೊರೋನಾ ಪೇಷಂಟ್ ಚಿಕಿತ್ಸೆ ಪಡುವಾಗಲೂ ಅವ್ರಿಗೆ ಏನು ಅವರನ್ನ ನೋಡ್ಕೊಳ್ಳೋ ರೀತಿ ನೋಡಿದ್ರೆ ಈಗ ನಾವು ಪದೇ ಪದೇ ಬಿಮ್ಸ್ ಹಾಸ್ಪಿಟಲ್ ಸುದ್ದಿಗಳನ್ನ ಮಾಡ್ತಾನೆ ಬರ್ತಾ ಇದೀವಿ. ಇಂದು ಕೂಡ ಒಂದು ಪೇಷಂಟ್ ಅಳಲನ್ನ ತೋಡ್ಕೊಂಡಿದ್ದಾರೆ, ನನಗೆ ತುಂಬಾ ನೋವಾಗ್ತಾ ಇದೆ, ಊಟ ಕೊಟ್ಟಿಲ್ಲ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಈಗ ಅವರ ಮರಣಾನಂತರನು ಕೂಡ ಅವರಿಗೆ ಕನಿಷ್ಠ ಗೌರವ ಕೊಡಲ್ಲ ಅಂತಂದ್ರೆ ಇದು ಬೆಳಗಾವಿ ಜಿಲ್ಲೆ ಹೃದಯ ಭಾಗದಲ್ಲಿರುವಂತಹ ಸ್ಮಶಾನದಲ್ಲಿ ಸದಾಶಿವ ನಗರದಲ್ಲಿರುವಂತಹ ಮಧ್ಯಭಾಗದಲ್ಲಿ ಇಂಥ ಸ್ಮಶಾನದಲ್ಲಿ ಈ ರೀತಿ ಆದ್ರೆ ಬೇರೆ ಬೇರೆ ಕಡೆ ಇನ್ಯಾವ ರೀತಿ ಗೌರವವನ್ನ ಕೊಡ್ತಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಇನ್ನು ಮುಂದಾದ್ರೂ ಜಿಲ್ಲಾಡಳಿತ ಕನಿಷ್ಠ ಗೌರವವನ್ನ ಕೊಡೋದನ್ನ ಕಲಿಬೇಕು. ಬರೇ ಪದೇ ಪದೇ ಏನು ಅಧಿಕಾರಿಗಳ ಸಭೆ ಮಾಡೋದು ನಾವು ಒಳ್ಳೆ ರೀತಿ ಮಾಡ್ತಾ ಇದೀವಿ ಅನ್ನೋದು ಹೇಳದೇ ಆಯ್ತು ಹೊರತು ಅವರಿಗೆ ಕರೆಕ್ಟ್ ಆದಂತ ಕಡಕ್ ಸೂಚನೆಯನ್ನ ಕೊಡ್ತಿಲ್ಲ ಅಂತ ಹೇಳ್ಬೋದು. ಸುಬ್ರಹ್ಮಣ್ಯ ಓಕೆ, ಅಣ್ಣಪ್ಪ ಬಾರ್ಕಿ ಥ್ಯಾಂಕ್ ಯು ತಮ್ಮೆಲ್ಲ ಇನ್ಫಾರ್ಮೇಶನ್ಗಾಗಿ. ನೋಡೋಣ ಇದೆಲ್ಲದಕ್ಕೂ ಕೂಡ ಯಾವಾಗ ಬ್ರೇಕ್ ಬೀಳುತ್ತೆ ಅಂತೇಳಿ ಈಗಾಗಲೇ ನಮ್ಮ ಕರೆಸ್ಪಾಂಡೆಂಟ್ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ರು. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆ ಸೇರಿದಂತೆ ಸಾಕಷ್ಟು ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆ ಆಗ್ತಾಯಿದೆ. ಸೋಂಕಿತರಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ, ಸೋಂಕಿತರನ್ನ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ದಾಖಲು ಕೂಡ ಮಾಡಿಕೊಳ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಅವರಿಗೆ ಏನೇನು ವ್ಯವಸ್ಥೆಯನ್ನು ಮಾಡಬೇಕು ಆ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಸಾವುಗಳಾಗ್ತಿದ್ದಾವೆ, ಸೋಂಕಿತರ ಸಂಖ್ಯೆಯು ಕೂಡ ಜಾಸ್ತಿ ಆಗ್ತಿದೆ. ಅದು ಒಂದು ಕಡೆ ಇರುವಂಥ ವಿಚಾರ. ಇದೆಲ್ಲ ಹೋಗಲಿ, ಮೃತರಾದ ನಂತರ ಒಂದು ಕನಿಷ್ಠ ಗೌರವವನ್ನು ಕೊಡಬೇಕಲ್ಲ, ಸಂಸ್ಕಾರಯುತವಾಗಿ ಅಂತ್ಯ ಸಂಸ್ಕಾರವನ್ನು ಮಾಡಬೇಕಲ್ಲ, ಅದನ್ನು ಕೂಡ ಮಾಡಲಿಲ್ಲ ಅಂದರೆ ಹೇಗೆ ಅಂಥೇಳಿ. ಬಳ್ಳಾರಿಯ ಈ ಘಟನೆ ಬಹಳ ದಿನಗಳ ಹಿಂದೆ ನಡೆದಂಥ ಘಟನೆ, ಒಂದು ವಿಂಡೋದಲ್ಲಿ ನೋಡ್ತಿರುವಂಥ ದೃಶ್ಯಾವಳಿ, ಹೆಚ್ಚು ಕಡಿಮೆ ಒಂದು ತಿಂಗಳಾಗಿರ್ಬೋದು, ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು, ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯೂ ಕೂಡ ಆಗಿತ್ತು. ಆಗ ಪ್ರತಿ ಜಿಲ್ಲಾಡಳಿತಗಳು ಕೂಡ ಎಚ್ಚೆತ್ತುಕೊಂಡಿದ್ವು, ಮುಂದೆ ಈ ರೀತಿಯಾಗಿ ರಿಪೀಟ್ ಆಗದ ರೀತಿಯಲ್ಲಿ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ ಎನ್ನುವಂಥ ಮಾತನ್ನು ಹೇಳಿದರು. ಆದರೆ ಮತ್ತೊಮ್ಮೆ ಇದೀಗ ಬೆಳಗಾವಿಯಲ್ಲಿ, ಈ ಬಾರಿ ಬಳ್ಳಾರಿಯಲ್ಲೆಲ್ಲ, ಆದರೆ ಈ ಬಾರಿ ಬೆಳಗಾವಿಯಲ್ಲಿ ಅದೇ ರೀತಿಯಾದಂಥ ಘಟನೆ ರಿಪೀಟ್ ಆಗಿದೆ. ಆದರೆ ಈ ಬಾರಿ ಗುಂಡಿಗೆ ಬೇಕಾಬಿಟ್ಟಿಯಾಗಿ ಎಸ್ತು ಹೋಗಿಲ್ಲ, ಅದರ ಬದಲಾಗಿ ಚಿತೆಯ ಮೇಲೆ ಮನಸ್ಸಿಗೆ ಬಂದ ಹಾಗೆ ಶವವನ್ನು ಎಸ್ತು ಅಲ್ಲಿ ಹೋಗಿಬಿಡ್ತಾರೆ ಅಲ್ಲಿರುವಂಥ ಸಿಬ್ಬಂದಿ. ನೋಡೋಣ, ಡಿ ಎಚ್ ಒ ಗಮನಕ್ಕೆ ತಂದಿದ್ದೇವೆ, ನಾನು ಫುಟೇಜನ್ನು ಗಮನಿಸಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೇನೆ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತಾರೆ ಅದನ್ನು ನೋಡಬೇಕಾಗತ್ತೆ. ನಾನು ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇದ್ದೆ, ಈ ದೃಶ್ಯಾವಳಿಗಳನ್ನು ಅವರು ಕುಟುಂಬಸ್ಥರು ನೋಡಿದ್ರೆ ಅವರ ಪರಿಸ್ಥಿತಿ ಹೇಗಾಗಬೇಡ ಅಂಥೇಳಿ. ಒಂದು ಕಡೆಯಿಂದ ಇವರು ಸಾವನ್ನಪ್ಪಿದ್ದಾರೆ ಅಂಥೇಳಿ ಆಲ್ರೆಡಿ ದುಃಖಿತರಾಗಿರ್ತಾರೆ, ಆ ದುಃಖವನ್ನೇ ತಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ಅವರ ಕುಟುಂಬದ ಓರ್ವ ಸದಸ್ಯ ಮೃತನಾದಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಅಂತ್ಯ ಸಂಸ್ಕಾರವನ್ನೂ ಮಾಡಿಲ್ಲ ಅಂದರೆ ಹೇಗೆ ಅಂಥೇಳಿ. ನಮ್ಮ ದೇಶದಲ್ಲಿ ಈ ಅಂತ್ಯ ಸಂಸ್ಕಾರ ಆಗಿರಬಹುದು, ಇಂಥ ಒಂದಷ್ಟು ಪ್ರಕ್ರಿಯೆಗಳಿಗೆ ವಿಶೇಷವಾದಂಥ ಮನ್ನಣೆಯನ್ನು ನಾವು ಕೊಡ್ತೀವಿ, ಅದು ನಮ್ಮ ಸಂಸ್ಕೃತಿಯ ಭಾಗ ಅಂತೇಳಿ ನಾವು ಪರಿಗಣಿಸ್ತೀವಿ. ಬಟ್ ಇವ್ರು ಮಾತ್ರ ಯಾರ ದೋಷವ, ನಮಗೇನಾಗಬೇಕು ಅಂತ ಹೇಳಿ ಬೇಕಾಬಿಟ್ಟಿಯಾಗಿ ಎಷ್ಟು ಅಂತ್ಯ ಸಂಸ್ಕಾರವನ್ನು ಮಾಡ್ತಿದ್ದಾರೆ.